ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಅಂದ ಹಾಗೆ ನಾನು ಶ್ರಾವ್ಯ ಸಾಗರ್, ಇವತ್ತು ನಿಮ್ಗೆಲ್ಲ ಪರಿಚಯಿಸ್ತಾ ಇದ್ದೇನೆ ನಮ್ಮ ಮಲೆ ಮನೆ. ಬನ್ನಿ ನೋಡ್ಕೊಂಡು ಬರೋಣ. ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪುಟ್ಟಹಳ್ಳಿ ಚಿಕ್ಕಿಲಿ ನಾವು ವಾಸವಾಗಿರೋದು. ಕೋಟಿ ತರುವ ವಿದ್ಯೆ ಕಲಿತು ನನ್ನ ಅಪ್ಪ ಅಮ್ಮನೆಚ್ಚಿತು ಮೇಟಿ ವಿದ್ಯೆನೆ. ಮಹಾನಗರದಲ್ಲಿ ಇರುವ ಅವಕಾಶ ಇದ್ದು ಸ್ವಾವಲಂಬನೆ ಬೇಕೆಂದು ನೆಮ್ಮದಿಯ ಹಳ್ಳಿ ಅರಸಿದವರು. ಹಾಗಾಗಿಯೇ ಬದುಕಿನ ಹೊಸ ಪ್ರಯೋಗಕ್ಕೆ ತೆರೆದುಕೊಂಡವರು. ಸಮೃದ್ಧ ಕೊಟ್ಟಿಗೆ, ಚೈತನ್ಯ ತುಂಬುವ ಜೇನು ಪೆಟ್ಟಿಗೆ, ಜೀವಕ್ಕೆ ಜೀವನಾಂಶ ಗೊಬ್ಬರ, ನಮ್ಮ ಹಸುಗಾಗೋ ಹಿಂಡಿ, ಬಿದಿರು, ಕದಿರು, ಹಣ್ಣು, ಹೂವು, ಬದುಕ ಕಾವು ಇವೆಲ್ಲವುದರ ಜೊತೆಗೆ ಹೊಸ ಜಾಡು ಹುಡುಕೋರು ನಾವು. ಸದಾ ಮೌಲ್ಯವರ್ಧನೆಯ ಬಗ್ಗೆ ಯೋಚಿಸುವ ನನ್ನಮ್ಮ ಹಿತ್ತಲ ಗಿಡಗಳಿಂದ ವಿಶಿಷ್ಟವಾದ ಪಾಕ ಪ್ರಯೋಗ ಮಾಡೋಳು. ಒಂದು ಹಲಸಿನಕಾಯಿಂದ 300ಕ್ಕೂ ಹೆಚ್ಚು ಖಾದ್ಯ ಮಾಡ್ತಾಳೆ. ಹಿತ್ತಲ ಅಮಟೆ, ಮಾವು, ನಿಂಬೆ, ಬಿಂಬಳಕಾಯಿ ಕಂಚಿಯಿಂದ ಉಪ್ಪಿನಕಾಯಿ ಹಾಕ್ತಾಳೆ. ಸಂಸ್ಕರಣೆ ಹಾಗೂ ಶುದ್ಧತೆಯ ಪಾಠ ಆಕೆಗೆ ನನ್ನ ಅಜ್ಜಿನೇ ಕಲಿಸಿದ್ದಿರಬೇಕು. ಸಿಗುವೆಲ್ಲ ರೀತಿಯ ಹಣ್ಣುಗಳನ್ನ ಕ್ರಮಬದ್ಧವಾಗಿ ಸಂಸ್ಕರಿಸಿ ವರ್ಷ ಪೂರ್ತಿ ಕಾಪಿಡುವ ಜಾಣ್ಮೆ ಕೂಡ ಅಜ್ಜಿನೇ ಕಲಿಸಿದ್ದಿರಬೇಕು. ನನ್ನ ಅಪ್ಪ ಸದಾ ನವೀನತೆಯನ್ನ ಅರಸಿ ನಿಂತವರು. ನಗರ ಹಾಗೂ ಹಳ್ಳಿ ಎರಡನ್ನೂ ಚೆನ್ನಾಗಿ ಅರಿತ ಅವರು ವ್ಯವಹಾರಕ್ಕಿಂತ ಜನಸ್ನೇಹಕ್ಕೆ ಬೆಲೆ ಕೊಟ್ಟವರು. ಶುದ್ಧ ಜೇನು ಸಂಸ್ಕರಣೆ, ಬಿದಿರಿನ ಮೌಲ್ಯವರ್ಧನೆಗೆ ಟೊಂಕ ಕಟ್ಟಿದವರು. ಗುಣಮಟ್ಟಕ್ಕೆ ರಾಜಿಯಾಗದ ಅವರು ಕನಿಷ್ಠ ಲಾಭ ಬಯಸುವವರು. ಪ್ರಕೃತಿಯಿಂದ ನಮಗೆ ದೊರೆತದ್ದನ್ನ ಹಂಚಿ ತಿನ್ನೋಣ ಎನ್ನುವವರು. ನಮ್ಮ ಅನ್ನವೂ ವಿಷಯುಕ್ತ ಆಗಿರುವ ಸಂದರ್ಭದಲ್ಲಿ ವಿಷಮುಕ್ತ ಬೆಳೆ ಬೆಳೆಯುವವರು. ಇತರರಿಗೂ ಮಾರ್ಗದರ್ಶನ ಮಾಡುವವರು. ಸಾವಯವ ಒಳಸುರಿಗಳಿಂದ ಬೆಳೆದ ರತ್ನಚೂಡಿ, ಹೆಗ್ಗೆ, ಪದ್ಮರೇಖಾ, ಐಇಟಿ, ಅಭಿಲಾಷದಂತಹ ನಮ್ಮ ಮಣ್ಣಿನ ಮೂಲವಾದ ಅಕ್ಕಿಯ ತಳಿಗಳನ್ನು ಸಂಸ್ಕರಿಸಿ ಕಾಪಿಡುವ ಸಾಹಸ ಮಾಡುತ್ತಿರುವವರು. ಮತ್ತೆ ನಾನು ಅವರಿಬ್ಬರ ದಾರಿ ನೋಡುತ್ತಿರುವವರು. ಪ್ರಕೃತಿ ಹಾಗೂ ಅಭಿವೃದ್ಧಿಯ ನಡುವೆ ನಿಂತವರು. ಅಭಿವೃದ್ಧಿ ಪ್ರಕೃತಿಯನ್ನೇ ಪ್ರತಿಕೃತಿ ಮಾಡುವ ಮೊದಲು ಎಚ್ಚೆತ್ತುಕೊಳ್ಳುವ ಪಣ ತೊಟ್ಟವರು. ಹಾಗಾಗಿ ಕೆಲವು ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದೇನೆ. ಪ್ರತಿ ಶುಭ ಸಂದರ್ಭಕ್ಕೆ ನಾವು ಕೊಡುವ ಉಡುಗೊರೆಯ ಬಾಳಿಕೆ ಹೆಚ್ಚೆಂದ್ರೆ ಎಷ್ಟು ವರ್ಷ? 10, 20 ಅಥವಾ 100? ಕೊನೆಗೆ ಯಾವುದೋ ಮೂಲೆಪಾಲು. ಆದ್ರೆ ಅದರ ಬದಲು ಸುಂದರ ಸಂದೇಶದೊಂದಿಗೆ ಬೀಜಗಳಿಂದ ತುಂಬಿದ ಗಿಫ್ಟ್ ಕಾರ್ಡ್ ಕೊಟ್ರೆ? ಎಸೆಯಲ್ಪಟ್ಟರೂ ಗಿಡವಾಗಿ, ಗಿಡದಿಂದ ಹೂವಾಗಿ, ಮತ್ತೆ ಬೀಜ ಬಿದ್ದು ಗಿಡವಾಗುವ ಪ್ರಕ್ರಿಯೆಗೆ ಕೊನೆಯೇ ಇಲ್ಲ ಅಲ್ವಾ? ಅದೇ ಆಲೋಚನೆಯಲ್ಲಿ ಲಿವಿಂಗ್ ಗಿಫ್ಟ್ ಕಾರ್ಡ್ ತಯಾರಿಸ್ತೇನೆ. ಬಳಸಿ ಬಿಸಾಡುವ ಪೇಪರ್ ಬಳಸಿ 10ಕ್ಕೂ ಹೆಚ್ಚು ಪ್ರಭೇದದ ಬೀಜಗಳನ್ನು ಬಳಸಿ ನಿಮಗೆ ಬೇಕಾದ ಸಂದೇಶದೊಂದಿಗೆ ಪ್ರೀತಿಯಿಂದ ಗಿಫ್ಟ್ ಕಾರ್ಡ್ ತಲುಪಿಸುವ ಇರಾದೆ ನನ್ನದು. ಅಷ್ಟೇ ಅಲ್ಲದೆ ನಮ್ಮ ಮಲೆ ಮನೆಯಲ್ಲಿ ಇತರ ದವಸ ಧಾನ್ಯಗಳು, ಸಾವಯವ ಜೇವನಿ ಬೆಲ್ಲ, ಹಿರು ಅರಣ್ಯ ಉತ್ಪನ್ನಗಳಾದ ಉಪ್ಪಾಗೆ, ಮುರುಗಲು, ಹುಳಿ ಮುರುಗಲು, ಸೀಗೆ, ಅಂಟ್ವಾಳ ಅಲ್ಲದೆ ಸಂಬಾರ ಪದಾರ್ಥಗಳಾದ ದಾಲ್ಚೀನಿ, ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಕಾಯಿ, ಅರಿಶಿನ ಮುಂತಾದ ಪದಾರ್ಥಗಳು ದೊರೆಯುತ್ತದೆ. ಕೊನೆಯಲ್ಲಿ ನಾನೊಬ್ಳು ಕಾನೂನು ವಿದ್ಯಾರ್ಥಿನಿ. ನಿಮ್ಮ ಯಾವುದೇ ರೀತಿಯ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗೆ ಸಲಹೆ ಕೊಡ್ತೇನೆ. ಪರಿಹಾರ ಹುಡುಕುವಲ್ಲಿ ನಿಮ್ಮ ಜೊತೆಗೆ ಸದಾ ಇರ್ತೇನೆ. ಜೊತೆಯಲ್ಲಿ ಫೋಟೋಗ್ರಫಿ ಹಾಗೂ ವಿಡಿಯೋ ಎಡಿಟಿಂಗ್ ನನ್ನ ನೆಚ್ಚಿನ ಹವ್ಯಾಸ. ನಿಮಗೆ ಇದರ ಸಹಾಯ ಬೇಕಿದ್ರೂ ನಾನು ಸದಾ ಸಿದ್ಧ. ಅಂದಹಾಗೆ ನಮ್ಮ ಮಲೆ ಮನೆ ಹೇಗನ್ನಿಸ್ತು? ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಪ್ರೋತ್ಸಾಹ ನೀಡಿ, ಸಲಹೆಗಳನ್ನು ನೀಡಿ. ಹತ್ತಿರವಿದ್ರೆ ಖಂಡಿತ ನಮ್ಮ ಮನೆಗೆ ಬನ್ನಿ. ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು. ಧನ್ಯವಾದ.